Shreegari, 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 Shreegari. ನಮ್ಮ ಕಂಪನಿ ವೆಲಾಸಿಟಿ ಜೆನೆಟಿಕ್ ಲೈಫ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಆಗಮಿಸಿದೆ. ಇದು ಕಂಪನಿ ನಮಗೋಸ್ಕರ DNA ಟೆಸ್ಟ್ ಎಂಬ ಒಂದು ಟೆಸ್ಟ್ ಅನ್ನು ತಂದಿದೆ. ಇದರಿಂದ ಎಷ್ಟೋ ಜನರು ಅನಾರೋಗ್ಯವಂತರನ್ನು ಆರೋಗ್ಯವಂತರಾಗಿ ಮಾಡಿಸುತ್ತದೆ. ಈ DNA ಟೆಸ್ಟ್ ಏನೆಂದರೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಲಿಕ್ಕೆ ಸಂತೋಷ ಪಡುತ್ತೇನೆ. ಈ ಟೆಸ್ಟ್ ಯಾತಕ್ಕೋಸ್ಕರ ಮಾಡಬೇಕಂದ್ರೆ ನಾವು ಆರೋಗ್ಯವಂತರಾಗಬೇಕಾದ್ರೆ ನಾವು ಯಾವುದನ್ನು ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ತಯಾರಿರುತ್ತೇವೆ, ಎಷ್ಟೋ ಹಣ ಖರ್ಚು ಮಾಡಲಿಕ್ಕೆ ತಯಾರಿರುತ್ತೇವೆ. ಆದರೂ ಹಣ ಖರ್ಚು ಮಾಡಿ 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 ನಮ್ಮ ಜೀವನದ ಎಲ್ಲ ಹಣವನ್ನು ಅದಕ್ಕೋಸ್ಕರ ನಾವು ತ್ಯಾಗ ಮಾಡುತ್ತೇವೆ. ಆದರೆ ಈ DNA ಟೆಸ್ಟ್ ಈಗ ಇತ್ತೀಚೆಗೆ ಇದೆಲ್ಲ ಅಮೇರಿಕಾದಿಂದಲೇ ನಡೀತಾ ಹೋಗ್ತಿತ್ತು. ಎಷ್ಟೋ ಕೆಲವಾರು ವರ್ಷದಿಂದ ದೊಡ್ಡ ದೊಡ್ಡ ಜನರೆಲ್ಲ ಅಮೇರಿಕಕ್ಕೆ ಹೋಗಿ ಮಾಡಿಸ್ತಿದ್ರು. ಅಲ್ಲಿ ಸಹ ಹೇಗೆ 140,000 2 ಲಕ್ಷದವರೆಗೆ ಹಣ ಕೊಟ್ಟು 6 ತಿಂಗಳ ನಂತರ ರಿಪೋರ್ಟ್ ಬರ್ತಿತ್ತು. ಅದಕ್ಕೋಸ್ಕರ ದೊಡ್ಡ ದೊಡ್ಡವರಿಗೆ ಮಾಡ್ತಿತ್ತು. ಆದರೆ ಈಗ ನಮ್ಮ ದೇಶದಲ್ಲಿ ನಮ್ಮ ದೇಶದ ಸರ್ಕಾರ ಇದನ್ನು ನಮ್ಮ ದೇಶಕ್ಕೋಸ್ಕರ ತಂದಿದೆ. ಬಹಳ ಒಂದು ಸಂತೋಷವಾದ ವಿಷಯ. ಆದರೆ ನಾವೀಗ ಏತಕ್ಕೆ ಮಾಡಬೇಕಂದ್ರೆ ಆರೋಗ್ಯವೇ ಭಾಗ್ಯ ಎಂಬುದು ಸರಿ. ನಾವೆಲ್ಲರೂ ಆರೋಗ್ಯವಂತರಾಗಬೇಕು. ಆರೋಗ್ಯವಂತರಾಗುವುದು ಮದ್ದು ತಿಂದು ಅಲ್ಲ, ನಾವು ಆರೋಗ್ಯವಂತರಾಗುವುದು ಆಹಾರದ ಮುಖಾಂತರವಾಗಿ ನಾವು ಅದನ್ನು ಸೇವಿಸಿ ಆರೋಗ್ಯವಂತರಾಗಬೇಕು. ಅದಕ್ಕೋಸ್ಕರ ಈ DNA ಟೆಸ್ಟ್ ಬಂದಿದೆ. ಈ DNA ಟೆಸ್ಟಲ್ಲಿ 3 ವಿಧದ್ದು DNA ಟೆಸ್ಟ್ ಇದೆ. ಒಂದು ಫಾರ್ಮೋಜೆನಮಿಕ್ DNA ಟೆಸ್ಟ್ ಅಂತ, ಅದು ಅಂದರೆ ದೊಡ್ಡ ದೊಡ್ಡವರು ಹಣ ಖರ್ಚು ಮಾಡಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಲಕ್ಷಾಂತರ ಖರ್ಚು ಮಾಡಿ ಎಲ್ಲ ಮಾಡಿಸ್ತಾರೆ. ಎರಡನೇದಾಗಿ ಫೊರೆನ್ಸಿಕ್ DNA ಟೆಸ್ಟ್ ಅಂತ, ಆ ಫೊರೆನ್ಸಿಕ್ DNA ಟೆಸ್ಟಲ್ಲಿ ಕಳ್ಳರನ್ನು ಹಿಡಿಯಲಿಕ್ಕೋಸ್ಕರ ಕ್ರೈಮ್ ಬ್ರಾಂಚ್ನವರು ಯೂಸ್ ಮಾಡ್ತಾರೆ. ಮೂರನೇದಾಗಿ ನ್ಯೂಟ್ರೋಜೆನಮಿಕ್ಸ್ DNA ಟೆಸ್ಟ್. ಈ ನ್ಯೂಟ್ರೋಜೆನಮಿಕ್ DNA ಟೆಸ್ಟ್ ಅನ್ನು ನಮ್ಮ ವೆಲಾಸಿಟಿ ಜೆನೆಟಿಕ್ ಲೈಫ್ ಸೈನ್ಸಸ್ ಫಸ್ಟ್ ಟೈಮ್ ನಮ್ಮ ದೇಶಕ್ಕೆ ತಂದಿದೆ. ನಮ್ಮ ಕಂಪನಿ ಅದು 125 crore rupees ಬಹಳ ದೊಡ್ಡೊಂದು ಲ್ಯಾಬೋರೇಟರಿ ಡೆಲ್ಲಿಯಲ್ಲಿದೆ, ಮತ್ತು ನಮ್ಮದು ರೀಜನಲ್ ಆಫೀಸ್ ಬಾಂಬೆಯಲ್ಲಿ ಗೋರೆಗಾಂವ್ ಎಂಬ ಪ್ರದೇಶದಲ್ಲಿ ಇದೆ. ಈಗ ಕಮ್ಮಿ ಈ ಕಂಪನಿ ಲಾಂಚ್ ಆದದ್ದು 16 May 2018, ಆದರೆ ಕಾರ್ಯಕ್ಕೆ ಬಂದದ್ದು ಇದು 2018 ಅಂತ್ಯದಲ್ಲಿ. 2018 ಇಷ್ಟರವರೆಗೆ 10,000 DNA ಟೆಸ್ಟ್ ಮಾಡಿ ಆರೋಗ್ಯವಂತರಾಗಿದ್ದಾರೆ. ದೊಡ್ಡ ದೊಡ್ಡ ಕಾಯಿಲೆಯಿಂದ ಮುಕ್ತರಾಗಿದ್ದಾರೆ. BP ಡಯಾಬಿಟಿಕ್ಸ್ನಿಂದ ಹಿಡಿದು ಕ್ಯಾನ್ಸರ್ಗಳು ಜನರು ಮುಕ್ತರಾಗಿದ್ದಾರೆ. ಅದಕ್ಕೋಸ್ಕರ ಈ DNA ಟೆಸ್ಟ್ ಏಕೆ ಬೇಕು, ಹೇಗೆ ಮಾಡಬೇಕಂದರೆ ಇದರಲ್ಲಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮನ್ನು ನೀವು ಫಾಲೋ ಮಾಡಬೇಕು. ಸಿಸ್ಟಮ್ ಹೇಗೆ ಅಂದರೆ, ಮೊತ್ತ ಮೊದಲಿಗೆ ನೀವು ಈ DNA ಟೆಸ್ಟ್ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಮಾಡ್ಬೋದು, ನಿಮ್ಮ ಆಫೀಸಲ್ಲಿ ಕೂತ್ಕೊಂಡು ಮಾಡ್ಬೋದು, ಎಲ್ಲಿಯೂ ನೀವು ಮಾಡ್ಬೋದು, ಯಾವಾಗಲೂ ನೀವು ಮಾಡ್ಬೋದು. ಈ DNA ಟೆಸ್ಟು ನಮಗೆ ಸಲೈವ ಮುಖಾಂತರವಾಗಿ ಆಗೋದು. ಸಲೈವ ಅಂದರೆ ಬಾಯಿಯ ಸ್ಪಿಟ್, ಅದರಿಂದ ಆಗೋದು. ಅಂದರೆ ಯಾವ ರೀತಿ ಮಾಡೋದಂದರೆ, ಮೊತ್ತ ಮೊದಲಿಗೆ ಯಾರು DNA ಟೆಸ್ಟ್ ಮಾಡಲು ಇಚ್ಛಿಸುವರೋ ಅವರಿಗೋಸ್ಕರ ನಮ್ಮದೊಂದು ಕಿಟ್ ಕೆನಡಾದಿಂದ ಬರ್ತದೆ. ನಮ್ಮದು ಜೆನೆಟಿಕ್ ಲೈಫ್ ಸೈನ್ಸಸ್ 3 ಕಂಟ್ರಿಯ ಒಟ್ಟಿಗೆ ಟೈಅಪ್ ಇದೆ. ಒಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಕೆನಡಾ ಮತ್ತು ನಮ್ಮ ದೇಶ. ಕೆನಡಾದಿಂದ ಈ DNA ಕಿಟ್ ಬರ್ತದೆ. ಈ DNA ಕಿಟ್ ಭಾಳ ಕಮ್ಮಿ ರೂಪದಲ್ಲಿ, ಭಾಳ ಕಮ್ಮಿ ರೇಟ್, ಅಂದರೆ ನಾವು ಅಮೇರಿಕಾದಲ್ಲಿ ಎಷ್ಟು ಕ್ರಯಕ್ಕೆ ಮಾಡ್ತಿದ್ದೇವೋ ಅದರದ್ದು 10% ರೇಟಲ್ಲಿ ನಮಗೆ ಇಲ್ಲಿ DNA ಟೆಸ್ಟ್ ನಮ್ಮ ಭಾರತ ಸರ್ಕಾರ ನಮಗೆ ದೊರಕಿಸಿಕೊಟ್ಟಿದೆ. ಎಲ್ಲ ಸರ್ಟಿಫಿಕೇಷನ್ನ ಮುಖಾಂತರ ಗವರ್ನ್ಮೆಂಟ್ನ ಕಾನೂನು ಕಾಯ್ದೆಯ ಅನುಸಾರವಾಗಿಯೇ ಈ ಕಂಪನಿಯನ್ನು ಸ್ಥಾಪಿಸಲಾಗಿದೆ. ಅನಂತರ ಈ ಕಂಪನಿ ನಮ್ಮ ಇಲ್ಲಿಗೆ ಬಂದು DNA ಟೆಸ್ಟನ್ನು ಯಾವ ರೀತಿಯಲ್ಲಿ ನಮಗೆ ದೊರಕಿಸ್ತಾರೆ ಅಂದರೆ, ಮೊತ್ತ ಮೊದಲಿಗೆ ನಮಗೆ ಒಂದು ಕಿಟ್ ಸಲೈವ ಸ್ಯಾಂಪಲ್ ಕಿಟ್ ಅಂತ ಕೆನಡಾದಿಂದ ಭಾರತ ದೇಶಕ್ಕೆ ಬರ್ತದೆ. ಆ DNA ಕಿಟ್ನ ಒಳಗೆ ಒಂದು ಚಿಕ್ಕದಾದ ಪ್ಲಾಸ್ಟಿಕ್ ಕಂಟೈನರ್ ಇದೆ, ಅದರೊಟ್ಟಿಗೊಂದು ಚಿಕ್ಕ ಲಿಕ್ವಿಡ್ ಪ್ರಿಸರ್ವೇಟಿವ್ ಫಾರ್ಮ್ ಇದೆ. ನಾವು DNA ಟೆಸ್ಟ್ ಮಾಡುವ ಮುಂಚೆ 1/2 ಗಂಟೆ ಮೊದಲಿಗೆ ನಾವು ಗಾರ್ಗಲ್ ಮಾಡಿ ಆ ನೀರನ್ನು ಹೊರಗೆ ಹಾಕಿ ಬಾಯಿಯನ್ನು ಕ್ಲೀನ್ ಮಾಡಬೇಕು. ಬಾಯಿ ಕ್ಲೀನ್ ಮಾಡಿದ ನಂತರ 1/2 ಗಂಟೆ ಒಳಗೆ ನಾವು ಯಾವ ವಸ್ತನ್ನು ಸೇವಿಸಬಾರದು, ನೀರನ್ನು ಕುಡಿಬಾರದು. ಬರುವ ಸಲೈವ ಎಂಜಲು ಶೇಖರವಾಗ್ತದೆ. ಆ ಎಂಜಲು ಶೇಖರವಾದ ನಂತರ ಕಿಟ್ಟನ್ನು ಓಪನ್ ಮಾಡಿ ಅದರಲ್ಲಿ ಮೊತ್ತ ಮೊದಲಿಗೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಪೇಪರ್ ಇದೆ.
ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪೇಪರ್ನ ಮುಖಾಂತರ ಆ ಕಂಟೈನರ್ ಅನ್ನು ತೆಗೆದು 2 ml ಎಂಜಲ್ ಅನ್ನು ಶೇಖರ ಮಾಡಬೇಕು. ಶೇಖರ ಮಾಡಿದ ನಂತರ ಬದಿಯಲ್ಲಿದ್ದ ಪ್ರಿಸರ್ವೇಟಿವ್ ಅನ್ನು ಓಪನ್ ಮಾಡಿ ಲಿಕ್ವಿಡ್ ಫಾರ್ಮಲ್ಲಿದೆ ಅದನ್ನು ಅದಕ್ಕೆ ಹಾಕಿ ಒಳ್ಳೆಯದಾಗಿ ಅಂದರೆ ಅದನ್ನು ಅಲುಗಾಡಿಸಿ ಅದರ ನಾಬನ್ನು ಅಂದರೆ ಮುಚ್ಚಳವನ್ನು ಟೈಟಾಗಿ ಮುಚ್ಚಿ ಅನಂತರ ಅದ ಆ ಕಿಟ್ಟಿನ ಒಳಗೆ ಒಂದು ಎನ್ವಲೋಪ್ ಅಡ್ರೆಸ್ ಎನ್ವಲೋಪ್ ಇದೆ ಅದನ್ನು ಹಾಕಿ ಒಂದು ಚಿಕ್ಕ ಫಾರ್ಮ್ ಇದೆ ಅದರಲ್ಲಿ ನಮ್ಮದು ಹೆಸರು ಮೊಬೈಲ್ ನಂಬರ್ ಮತ್ತು ಬಾರ್ ಕೋಡ್ ಅಂತ ಇದೆ. ಆ ಕಿಟ್ನಲ್ಲಿ ಬಾರ್ ಕೋಡ್ ಇದೆ. ಆ ಕಿಟ್ಟಿನ ಬಾರ್ ಕೋಡನ್ನು ಅದನ್ನು ಹಾಕಿ ಆ ಎನ್ವಲೋಪನ್ನು ಮುಚ್ಚಿ ಹಾಗೆ ಅಂದರೆ ಕ್ಲೋಸ್ ಮಾಡಿ ಅದನ್ನು ನಮ್ಮ ಆಫೀಸಿಗೆ ನಾವು ಕೊರಿಯರ್ ಮಾಡಬೇಕು ಕಳಿಸಬೇಕು. ಇದು ಕಳಿಸಿದ ನಂತರ ನಮ್ಮ ಕಂಪನಿ ನಿಮಗೆ ತುರಂತ ಮೆಸೇಜ್ ಕಳಿಸ್ತದೆ, ನಿಮ್ಮದು ಸಲೈವ ಸ್ಯಾಂಪಲ್ ನಮಗೆ ರಿಸೀವ್ ಆಯಿತು. ಆ ಸಲೈವ ಅದೊಂದು ನಮಗೆ ಪ್ರೂಫ್ ಮೊಬೈಲ್ ಮುಖಾಂತರವಾಗಿ ನಮಗೆ ಬರ್ತದೆ, ಅದು ನಮ್ಮದು ಪ್ರೂಫು. ಅದು ಸಲೈವ ಅವರಿಗೆ ಮುಟ್ಟಿದ ನಂತರ ಆ ಸಲೈವವನ್ನು ಅವರು ಪುನಃ ನಮ್ಮ ಡೆಲ್ಲಿ ಲ್ಯಾಬೊರೇಟರಿಗೆ ಕಳಿಸ್ತಾರೆ. ಲ್ಯಾಬೊರೇಟರಿಗೆ ಕಳಿಸಿದ ನಂತರ ನಮಗೆ 20 ದಿವಸದ ನಂತರ ಡಿ ಎನ್ ಎ ರಿಪೋರ್ಟ್ ಬರ್ತದೆ. ಡಿ ಎನ್ ಎ ರಿಪೋರ್ಟ್ 20 ದಿವಸದ ನಂತರ ಬಂದ ಕೂಡಲೇ ನಿಮಗೆ ನಿಮ್ಮ ಮೊಬೈಲಲ್ಲಿ ಡಿ ಎನ್ ಎ ರಿಪೋರ್ಟ್ ಪಿ ಪಿ ಟಿ ಬರ್ತದೆ. ಡಿ ಎನ್ ಎ ರಿಪೋರ್ಟ್ ಎಲ್ಲ ಡಿ ಎನ್ ಎ ರಿಪೋರ್ಟ್ ಪ್ಲಸ್ ನಿಮ್ಮದು ಆ್ಯಕ್ಷನ್ ಪ್ಲ್ಯಾನ್ ದ್ಯಾಟ್ ಪ್ಲ್ಯಾನ್ ನಿಮ್ಮ ಮೊಬೈಲಲ್ಲಿ ಪಿ ಪಿ ಟಿ ಆಗಿ ಬರ್ತದೆ, ನೀವು ನೋಡ್ಬೋದು. ಕಂಪನಿಯ ಮುಖಾಂತರವಾಗಿ ನಿಮಗೆ 20 ದಿವಸದ ನಂತರ ಕಾಲ್ ಬರ್ತದೆ. ನಮ್ಮ ಕಂಪನಿಯಲ್ಲಿ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಅವರು ಇದ್ದಾರೆ, ಅವರು ನಿಮಗೆ 1.5 ಗಂಟೆ ಕೌನ್ಸಿಲಿಂಗ್ ಫ್ರೀ ಕಂಪನಿ ಇದರಲ್ಲಿ ಕೊಡ್ತಾರೆ. ಆ 1.5 ಗಂಟೆ ನಿಮ್ಮ ಸಮಯ ಕೇಳಿ ನಮ್ಮ ಡಾಕ್ಟರು ನಿಮ್ಮ ಸಮಯ ಕೇಳಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ತಯಾರಿರ್ತಾರೆ. ನಿಮ್ಮ ಹತ್ರ ಮಾತಾಡಿದ ನಂತರ ನೀವೆಲ್ಲ ಸತ್ಯ ಸಂಗತಿ ನೀವು ಯಾವಾಗಾದರೂ ಅನಾರೋಗ್ಯದಿಂದ ಇದ್ದರೆ ಎಲ್ಲ ಕೇಳುವಾಗ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಏನು ಎಲ್ಲ ನಮ್ಮ ಡಾಕ್ಟರು ಕೇಳ್ತಾರೆ. ಕೇಳಿದ ಮುಖಾಂತರ ಅನಂತರ ಅವರು ನಮ್ಮ ಡಿ ಎನ್ ಎ ರಿಪೋರ್ಟನ್ನು ನಿಮಗೆ ತಿಳಿಸಲಿಕ್ಕೆ ಶುರು ಮಾಡ್ತಾರೆ. ಆ ಡಿ ಎನ್ ಎ ರಿಪೋರ್ಟ್ ನಿಮಗೆ ತಿಳಿಸಿದ ನಂತರ ನಿಮಗೆ ಅವರು ಆ ಡಿ ಎನ್ ಎ ರಿಪೋರ್ಟ್ನ ಕಾಪಿ ನಿಮ್ಮ ಮನೆಗೆ ಪುನಃ ಕಳಿಸ್ತಾರೆ. ಏಕೆಂದರೆ ಆ ಡಿ ಎನ್ ಎ ರಿಪೋರ್ಟ್ ನೋಡಿ ನಿಮ್ಮ ಡಯಟ್ ಪ್ಲ್ಯಾನನ್ನು ನೀವು ಆ ಮುಖಾಂತರವಾಗಿ ಅಂದರೆ ಅನುಸರಿಸಬೇಕಂತ. ಅದರ ನಂತರ ಈ 2ನೇ ಫಾಯ್ದ ಅಂದರೆ ಮೊದಲಿಗೆ ನಿಮ್ಮದು ಡಿ ಎನ್ ಎ ರಿಪೋರ್ಟಲ್ಲಿ ನಿಮಗೆ 40 ಟೆಸ್ಟ್ಗಳಾಗ್ತದೆ. ಅಂದರೆ 3 ಟೈಪ್ನ ಡಿ ಎನ್ ಎ ಪ್ಲ್ಯಾನ್ಸ್ ಇದೆ. ಒಂದು 10 ಟೆಸ್ಟಿನ ಪ್ಲ್ಯಾನ್ ಇದೆ, ಒಂದು 40 ಟೆಸ್ಟಿನ ಪ್ಲ್ಯಾನ್ ಇದೆ, ಒಂದು 60 ಪಿನೋ ಟೆಸ್ಟ್ನ ಪ್ಲ್ಯಾನ್ ಇದೆ. ಇದನ್ನೇ ಫಾಯ್ದೆ ಅಂದರೆ ನಿಮ್ಮದು ರಿಪೋರ್ಟ್ ನಿಮಗೆ ನಮ್ಮ ಡಾಕ್ಟರ್ 1 ವರ್ಷದ ತನಕ ಫ್ರೀ ಡೆಸ್ಕ್ ಸರ್ವಿಸ್ ನಿಮಗೆ ಕೊಡ್ತಾರೆ. ನಿಮಗೆ ಯಾವುದೇ ತಕ್ಲೀಫ್ ಯಾವುದೇ ನಿಮಗೆ ಅಸಂತೋಷ ಇದ್ದರೆ ನಮ್ಮ ಡಾಕ್ಟರ್ ಹತ್ರ ಡೈರೆಕ್ಟ್ಲಿ ನೀವು 1 ವರ್ಷದವರೆಗೆ ಫ್ರೀಯಾಗಿ ಮಾತಾಡ್ಬೋದು. ಇದು 3ನೇ ಫಾಯ್ದೆ. 4ನೇ ಫಾಯ್ದೆ ಏನಂದರೆ ನಮ್ಮದು ಡಯಟ್ ಆ್ಯಕ್ಷನ್ ಪ್ಲ್ಯಾನಲ್ಲಿ ನಿಮಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಯಾವ ರೀತಿ ಯಾವ ಡಯಟು ನೀವು ಸೇವಿಸಬೇಕು, ಮದ್ದನ್ನು ಯಾವ ಯಾತಕ್ಕೋಸ್ಕರ ಸೇವಿಸಬಾರದು ಅಂತ ಎಲ್ಲ ಡಯಟ್ ಪ್ಲ್ಯಾನಲ್ಲಿ ಕೊಟ್ಟಿದ್ದಾರೆ. 5ನೇ ಫಾಯ್ದೆ ಅಂದರೆ ನಿಮ್ಮದು ಈ ಸಲೈವ 6 ವರ್ಷದ ತನಕ ನಮ್ಮ ಡೆಲ್ಲಿ ಜೀನ್ ಬ್ಯಾಂಕಿಂಗ್ನಲ್ಲಿ ಶೇಖರವಾಗಿರ್ತದೆ. ಎಷ್ಟೋ ಇದರದ್ದು ಬೆನಿಫಿಟ್ಸ್ ಎಲ್ಲ ಆಗ್ತಾ ಇರ್ತದೆ ದುನಿಯಾದಲ್ಲಿ, ವರ್ಲ್ಡಿನಲ್ಲಿ. ಅದರದ್ದು ಬೆನಿಫಿಟ್ ನಿಮಗೆ ಸಮಯಕ್ಕೆ ಅನುಸಾರವಾಗಿ ಕಂಪನಿ ತಿಳಿಸ್ತಾ ಇರ್ತದೆ. ಈ ರೀತಿ ಡಿ ಎನ್ ಎ ಟೆಸ್ಟ್ ಮಾಡೋದಕ್ಕೋಸ್ಕರ ನಿಮಗೆ 5 ಫಾಯ್ದೆಗಳನ್ನು ಕೊಡ್ತಾರೆ. ನಿಮಗೆ ನಿಮ್ಮ ಈ ಕಮ್ಮಿ ಹಣದಲ್ಲಿ 5 ಫಾಯ್ದೆ ನಿಮಗೆ ಸಿಕ್ಕುವಾಗ ಇದರಲ್ಲಿ ನಿಮಗೆ 2 ಫಾಯ್ದೆ ಆಗ್ತದೆ. 1ನೇದಾಗಿ ನೀವು ನಿಮಗೆ ಯಾವುದೇ ಕಾಯಿಲೆ ಯಾವುದೇ ಅನಾರೋಗ್ಯ ಇದ್ದರೆ ಈ ಡಿ ಎನ್ ಎ ಟೆಸ್ಟ್ನ ಮುಖಾಂತರವಾಗಿ ನೀವು ದೂರ ದೂರ ಆಗ್ತಾ ಹೋಗ್ತೀರಿ. ಕ್ರಮೇಣ ನಿಮ್ಮ ಡಾಕ್ಟ್ರೇ ನಿಮ್ಮ ಮದ್ದುಗಳನ್ನು ಕಮ್ಮಿ ಮಾಡ್ತಾ ನಿಮ್ಮದು ಎಲ್ಲ ಮದ್ದು ದೂರವಾಗ್ತದೆ. ಇದು ನಮ್ಮ ಡಿ ಎನ್ ಎ ಟೆಸ್ಟ್ನ ವಿಧಾನ. ಇದಕ್ಕೋಸ್ಕರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಂಪನಿಯ ಜೆನೆಟಿಕ್ ಕನ್ಸಲ್ಟೆನ್ಸ್ ನಿಮ್ಮ ಹತ್ರ ಬರ್ಬೋದು. ಇನ್ನೂ ಡೀಟೇಲ್ ಆಗಿ ನಿಮಗೆ ಅವರು ತಿಳಿಸ್ತಾರೆ. ಶ್ರೀಗರಿ ಶ್ರೀ